ಹಲೋ ಮಕ್ಕಳೇ ನಾನು ಲಕ್ಷ್ಮೀ ಮ್ಯಾಮ್ ಎರಡನೆಯ ತರಗತಿಯ ಪದ್ಯಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪಾಠಪೂರ್ವ ಚಟುವಟಿಕೆ ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಮೊದಲನೆಯ ಚಿತ್ರ ಚೆಂಡು ಈ ಚೆಂಡನ್ನು ಆಟ ಆಡಲು ಉಪಯೋಗಿಸುತ್ತೇವೆ ಕುರ್ಚಿ ಇದನ್ನು ಕುಳಿತುಕೊಳ್ಳಲು ಉಪಯೋಗಿಸುತ್ತೇವೆ ಬಕೀಟು ಇದನ್ನು ನೀರು ತರಲು ಉಪಯೋಗಿಸುತ್ತೇವೆ ಲೇಖನಿ ಬರೆಯಲು ಉಪಯೋಗಿಸುತ್ತೇವೆ ಛತ್ರಿ ಮಳೆ ಬಂದಾಗ ಉಪಯೋಗಿಸುತ್ತೇವೆ ಗಡಿಯಾರ ಸಮಯ ನೋಡಲು ಉಪಯೋಗಿಸುತ್ತೇವೆ ಲೋಟ ನೀರು ಮತ್ತು ಹಾಲು ಕುಡಿಯಲು ಉಪಯೋಗಿಸುತ್ತೇವೆ ಪುಸ್ತಕ ಇದನ್ನು ಓದಲು ಉಪಯೋಗಿಸುತ್ತೇವೆ ಹಾಗಾದರೆ ಮಕ್ಕಳೇ ಈ ವಸ್ತುಗಳಿಂದ ನಮಗೆ ಎಷ್ಟೆಲ್ಲ ಉಪಯೋಗವಿದೆಯಲ್ಲವೇ ಹಾಗಾದರೆ ಈ ಪದ್ಯದಲ್ಲಿ ಮಾವಿನ ಮರದ ಉಪಯೋಗವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಪದ್ಯವನ್ನು ಓದುತ್ತೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿದ್ದು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಇರಿಮೆಯ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಉ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದಿಕೋ ಈ ಒತ್ತು ಈ ಪದ್ಯವನ್ನು ಬರೆದವರು ಬಾಗೂರು ಮಾರ್ಕಂಡಯ್ಯ ಈ ಪದ್ಯದ ವಿವರಣೆ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಅಂದು ಹಳ್ಳಿಯ ದಾರಿಯ ಬದಿಯಲ್ಲಿ ಬದಿಯಲ್ಲಿ ಎಂದರೆ ಪಕ್ಕದಲ್ಲಿ ಒಂದು ಮಾವಿನ ಮರವಿದೆ ಅದರಲ್ಲಿ ಹಲವು ಕೊಂಬೆಗಳನ್ನು ಚಾಚಿಕೊಂಡು ಎಲ್ಲರಿಗೂ ತಣ್ಣೆಳಲು ಎಂದರೆ ತಂಪಾದ ನೆರಳನ್ನು ನೀಡಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು ಈ ಮಾವಿನ ಮರದಲ್ಲಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತಿವೆ ಈ ಪಕ್ಷಿಗಳ ಮರಿಗಳು ಚಿಲಿಪಿಲಿ ಎಂದು ಶಬ್ದ ಕೇಳಿಸುತ್ತಿದೆ ಹಾಗೆ ಮರದಲ್ಲಿ ಎಲೆಗಳು ಮತ್ತು ಮಾವಿನ ಕಾಯಿಗಳು ತೂಗುತ್ತಿವೆ ಈ ಮಾವಿನ ಕಾಯಿಯನ್ನು ನೋಡಿ ಬಾಯಲ್ಲಿ ನೀರು ಬಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಹೀಗೆಂದರೆ ಮಾವಿನ ಮರದಡಿ ಎಂದರೆ ಮರದ ಕೆಳಗೆ ಘಮ ಘಮ ಪರಿಮಳ ಜನರ ಮನಸ್ಸನ್ನು ಸೆಳೆಯುತ್ತಿದೆ ಹಾಗೂ ಮರ ಒಂದೇ ಇದ್ದರೂ ಅದರ ಉಪಕಾರವು ಉಪಕಾರ ಎಂದರೆ ಸಹಾಯವು ನೂರು ಇದು ಅದರ ಶ್ರೇಷ್ಠತೆಯನ್ನು ತೋರಿಸಿದೆ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಹೂ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈವತ್ತು ಹೊತ್ತು ಹೀಗೆಂದರೆ ಶುದ್ಧ ಗಾಳಿಯಿಂದ ಮಳೆಯು ಆನಂದದಿಂದ ಭೂಮಿಯ ಮೇಲೆ ಸುರಿಯಿತು ಇದರಿಂದ ಹೂ ಮರಗಿಡಗಳಿಗೆ ಶಕ್ತಿ ಬಂದಿತ್ತು ಮರಗಿಡಗಳಿದ್ದರೆ ನಾವು ಉಸಿರಾಡಲು ಸಾಧ್ಯ ಇದನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ ಇಲ್ಲವಾದರೆ ನಿನ್ನ ಅಂತ್ಯ ನಿಶ್ಚಿತ ಈ ಪದ್ಯವನ್ನು ಬರೆದವರು ಬಾಗೂರು ಮಾರ್ಕಂಡಯ್ಯ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಹಳ್ಳಿ ಪಕ್ಷಿಗಳು ಪರಿಮಳ ಶುದ್ಧ ದಾರಿ ಚಿಲಿಪಿಲಿ ಜನ ಗಾಳಿ ಮಾವಿನ ಮರ ಮರಿಗಳು ಉಪಕಾರ ಹಸಿರು ಕೊಂಬೆ ಎಲೆಗಳು ನೂರು ಉಸಿರು ತಣ್ಣೆಳಲು ನೀರು ಇರಿಮೆ ಒತ್ತು ಧನ್ಯವಾದಗಳು